ಕನ್ಯಾದಾನ ಸೀರಿಯಲ್ನ ಫುಲ್ ಎಪಿಸೋಡ್ಗಳನ್ನು ಉದಯಾ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ನೆಕ್ಸ್ಟ್ ಆ್ಯಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ನೀವಾಡೋ ಮಾತ, ನಾವೆಲ್ಲ ಇಲ್ಲಿ ಒಟ್ಟು ಕೂತಿರೋದು ಮದುವೆ ಮಾತುಕತೆನ ಒಂದೊಳ್ಳೆ ರೀತಿಯಲ್ಲಿ ಮಾತಾಡಿ ಮುಗಿಸ್ಬೇಕು ಅಂತ ತಾನೆ? ಬಾಬಾ, ಇಲ್ಲೇನಾದ್ರೂ ಸಮಸ್ಯೆ ಅಂತ ಬಂತು ಅಂದ್ರೆ ಮುಂದೆ ನಿಂತು ಸಾಲ್ವ್ ಮಾಡಬೇಕಾಗಿರೋ ಮನುಷ್ಯ ನೀವು. ಆದ್ರೆ ನೀವು ಮಾತಾಡ್ತಿರೋ ಮಾತು ಕೂಡ ಬರ್ತಿರೋ ಸಂಬಂಧನೂ ಹಾಳು ಮಾಡೋ ತರ ಇದೆ ಬಾಬಾ. ಏ ವಿಜಯ್, ದೊಡ್ಡವ್ರು ಮಾತಾಡ್ಬೇಕಾದ್ರೆ ನೀನೇ ನಮ್ಮ ಮಧ್ಯೆ ಮಾತಾಡೋದು? ಬಾಯಿ ಮುಚ್ಕೊಂಡು ನಿಂತ್ಕೋ. ಈ ಮದುವೆ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂದ್ರೆ ನೀವು ಮುಚ್ಕೊಂಡಿರಿ ಬಾಯಿನ. ಏ ವಿಜಿ, ಏನೋ ಬಾಬಾ ಅನ್ನೋ ಮರ್ಯಾದೆ ಇಲ್ದೆ ಏನೇನೋ ಮಾತಾಡ್ತಿದ್ದೀಯಾ. ಕೇಳಿಸ್ಕೊತಾ ಇದೆಯಾ ತಾನೆ ನಿನ್ ಗಂಡ ಮಾತಾಡ್ತಿರೋದನ್ನ? ಅದ್ರಲ್ಲೇನೋ ತಪ್ಪಿದೆ. ಅವ್ರು ಕೇಳ್ತಾ ಇರೋದೇನೋ ಹೆಣ್ಣಿನ ಕಡೆಯವರು ಗಂಡಿಗೆ ಸಂಪ್ರದಾಯದ ಪರವಾಗಿ ಏನೇನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದಾರ ಅಂತ ಕೇಳ್ತಾ ಇದಾರೆ. ಹಾಕ್ ಕೊಟ್ರೆ ನಾಳೆ ದಿವಸ ಕೂತ್ಕೊಂಡ್ ತಿನ್ನೋ ನೀನ್ ತಾನೆ ನಾವಾ? ಅವ್ರು ನಿನ್ ಪರವಾಗಿ ಮಾತಾಡ್ತಾರೆ, ನೀನ್ ಅವ್ರಿಗೆ ಇನ್ಸಲ್ಟ್ ಮಾಡ್ತೀಯಲ್ಲ ಮುಠಾಳ. ಏನಂತು, ನೀನು ಮಾತಾಡ್ತಿರೋದು ಗಂಡಸರಿಗೆ ಶೋಭೆ ತರೋದಿಲ್ಲ. ನಾನು ಮದುವೆ ಆಗ್ಬೇಕಾದ್ರೆ ನಿಮ್ಮ ತಾಯಿ ಮನೆಯವ್ರ ಕಡೆಯಿಂದ ಏನಾದ್ರೂ ನಿರೀಕ್ಷೆ ಮಾಡಿದ್ನ ಅಥವಾ ವರದಕ್ಷಿಣೆ ಕೇಳಿದ್ನ? ದೇವಸ್ಥಾನ ಕರ್ಕೊಂಡೋದೆ, ತಾಳಿ ಕಟ್ಟೆ, ಸಂಸಾರ ಶುರು ಮಾಡ್ದೆ. ನನಗ್ ಹುಟ್ಟಿದ ಮಗ ಹೀಗೇನೋ ಮಾತಾಡೋದು? ನನ್ಗೇನೋ, ಆ ಹುಡುಗಿನ ಬೇಕಾದ್ರೆ ಹಾಗೆ ಕರ್ಕೊಂಬಂದಿಟ್ಕೊಳ್ಳಿ, ನಾನೇನ್ ಬೇಡ ಅಂತ ಹೇಳದ್ನ? ಅನಂತು ನೋಡು, ವರದಕ್ಷಿಣೆ ವರೋಪಚಾರ ಎಲ್ಲ ಅವ್ರ ಪ್ರೀತಿಯಿಂದ ಕೊಡೋ ಅಂತದ್ದು, ಅದನ್ನ ಬಾಯ್ ಬಿಟ್ ಕೇಳೋದು ಅಸಹ್ಯ ಕಣೋ. ಹಿರಿ ಮಗ ಅಂತ ಅವ್ರ ಬೆಲೆ ಕೊಡಲ್ಲ, ದೊಡ್ಡಣ್ಣ ಅಂತ ಇವನ್ ಬೆಲೆ ಕೊಡಲ್ಲ. ಇನ್ನೂ ಯಾಕ್ರಿ ಇಲ್ಲೇ ಕೂತಿದ್ದೀರಾ? ಎದ್ದೇಳ್ರಿ, ಎದ್ ನಡೀರಿ ಒಳಗಡೆ. ನಡಿಯ ರಾಯ್ರೆ, ನೀವು ಯಾವ್ದನ್ನು ಮನ್ಸಿಗೆ ಹಚ್ಕೋಬೇಡಿ. ಹೇಗ್ ಸ್ವಾಮಿ ಮನ್ಸಿಗೆ ಹಚ್ಕೊಳ್ದೇ ಇರೋದು? ಇಲ್ಲಿ ನಡೆದಿದ್ನೆಲ್ಲ ನಾನೇ ಕಣ್ಣಾರ ಎದುರು ಕೂತ್ಕೊಂಡು ನೋಡಿದ್ನಲ್ಲ. ಹೆಣ್ಣಿತ್ತೊಂದು ಸ್ವಾಮಿ, ನಾನು ನನಗೂ ಮನಸ್ಸು ಅನ್ನೋದು ಇರುತ್ತಲ್ವಾ? ಸರ್ ಸಾರಿ ಸರ್, ಇವರೆಲ್ಲ ಯಾವಾಗ್ಲೂ ಹೀಗೇನೆ, ನಮ್ಗೆ ಅಭ್ಯಾಸ ಆಗಿದೆ. ಆದ್ರೆ ಹೊಸಬ್ರಲ್ವಾ, ಈ ತರಾನೇ ಅನ್ಸುತ್ತೆ. ರಾಯ್ರೆ, ನಿಮ್ ಮಗಳನ್ನ ಮದುವೆ ಆಗ್ತಿರೋನು ಇವನು, ಇವನ್ ತಂದೆ ನಾನು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ನಮ್ಗೆ ಒಂದು ದಾರನೂ ಬೇಕಾಗಿಲ್ಲ. ಇದಕ್ಕೂ ಮೀರಿ ನೀವೇನಾದ್ರೂ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಕೊಡಿ, ನಮ್ದು ಯಾವ ಅಭ್ಯಂತರನೂ ಇಲ್ಲ.